Beautiful strike. Look at this. Six. Beautiful play. ನಮಸ್ಕಾರ ವೀಕ್ಷಕರೇ, ಪ್ರಜಾವಾಣಿ 2020 ಕ್ರಿಕೆಟ್ಗೆ ಸ್ವಾಗತ. ದಿನೇಶ್ ಕಾರ್ತಿಕ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕ ಆಗಿರ್ಬೋದು, ಆದರೆ ಅವರ ತವರೂರು ಚೆನ್ನೈ, ಅಂದರೆ ತಮಿಳುನಾಡಿನ ರಾಜಧಾನಿ. ಈ ಚೆನ್ನೈ ತಂಡವನ್ನು ಇವತ್ತು ದಿನೇಶ್ ಕಾರ್ತಿಕ್ ನಾಯಕತ್ವದ ತಂಡ ಎದುರಿಸ್ತಾ ಇದೆ ಐ ಪಿ ಎಲ್ ಮ್ಯಾಚಲ್ಲಿ. CSK ಅಂದರೆ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದ ತಂಡ. ತಮಿಳುನಾಡಿನವರಿಗೆ ಮಹೇಂದ್ರ ಸಿಂಗ್ ಧೋನಿನೇ ತಾಲ. ದಿನೇಶ್ ಕಾರ್ತಿಕ್ ಒಂದು ಉತ್ತಮ ನಾಯಕತ್ವ ತೋರಿಸ್ತಾ ಇರುವಂತಹ ಆಟಗಾರ. ಇವತ್ತು ಅವರ ತಂಡದಲ್ಲಿ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ. 21 ವರ್ಷದ ಶುಭಮನ್ ಗಿಲ್ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಆಲ್ರೌಂಡರ್ ಸುನಿಲ್ ನಾರಾಯಣ್ ಇದ್ದಾರೆ. ಆಮೇಲೆ ಸ್ಫೋಟಕ ಬ್ಯಾಟ್ಸ್ಮನ್ ಆಂಡ್ರೆ ರಸಲ್ ತಮ್ಮ ನೈಜ ಆಟಕ್ಕೆ ಇನ್ನೂ ಮರಳಿಲ್ಲ, ಆದರೂ ಅಲ್ಪ ಸ್ವಲ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಆಡಬಲ್ಲರು. ಇವರೆಲ್ಲರ ಜೊತೆಗೆ ದಿನೇಶ್ ಕಾರ್ತಿಕ್ ಕೂಡ ಒಬ್ಬ ಒಳ್ಳೆಯ ಬ್ಯಾಟ್ಸ್ಮನ್ನು ಮತ್ತು ಒಬ್ಬ ಒಳ್ಳೆಯ ವಿಕೆಟ್ ಕೀಪರ್ ಕೂಡ ಹೌದು. ಇನ್ನು ಬೌಲಿಂಗಲ್ಲಿ ನಮ್ಗೆ ಗೊತ್ತಿರೋಂಗೆ ಪ್ಯಾಟ್ ಕಮಿನ್ಸು ಅವರೆಲ್ಲ, ಅವರ ನೇತೃತ್ವದ ಬೌಲಿಂಗ್ ಪಡೆ ಏನಿದೆ ಚೆನ್ನಾಗೇ ಬಾಲ್ ಮಾಡ್ತಾ ಇದೆ. ಇಲ್ಲಿವರೆಗೆ 4 ಪಂದ್ಯ ಆಡಿರೋ KKR 2ರಲ್ಲಿ ಸೋತಿದೆ, 2ರಲ್ಲಿ ಗೆದ್ದಿದೆ. ಚೆನ್ನೈ ಸೂಪರ್ ಕಿಂಗ್ ಕೂಡ 5 ಪಂದ್ಯ ಆಡಿದೆ, ಸತತವಾಗಿ 3 ಪಂದ್ಯ ಸೋತಿತ್ತು, ಆದರೆ ಕಳೆದ ಪಂದ್ಯದಲ್ಲಿ ಭಾಳ ಅಮೋಘವಾದ ಕಮ್ಬ್ಯಾಕ್ ಮಾಡಿದೆ. ಅಲ್ಲಿ ಏನು ಅಂತಂದರೆ, ಕಿಂಗ್ಸ್ 11 ಪಂಜಾಬ್ ತಂಡವನ್ನು ಸಾಧಾರಣ ಮೊತ್ತಕ್ಕೆ ಕಟ್ಟಿ ಹಾಕಿದ್ದು ಅಲ್ಲದೆ ಒಂದೇ ಒಂದು ವಿಕೆಟ್ ಪತನ ಆಗದಂತೆ ಆ ರನ್ ಗುರಿಯನ್ನು ಚೇಸ್ ಮಾಡಿ ಗೆದ್ದಿದ್ದು ಚೆನ್ನೈ ಅನುಭವದ ಆಟ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಓಪನಿಂಗ್ ಬ್ಯಾಟ್ಸ್ಮನ್ ಶೇನ್ ವಾಟ್ಸನ್, ಆಸ್ಟ್ರೇಲಿಯಾದವರು ಫಾಫ್ ಡುಪ್ಲೆಸಿ ದಕ್ಷಿಣ ಆಫ್ರಿಕಾದವರು, ಇಬ್ಬರು ಅನುಭವಿಗಳೇ. ವಿಕೆಟ್ ಒಪ್ಪಿಸ್ದೇ 10 ವಿಕೆಟ್ಗಳ ಜಯ ತಂದುಕೊಟ್ಟಂಥ ಇಬ್ಬರು ಇನ್ನೂ ತಮ್ಮ ರನ್ಗಳ ಹಸಿವನ್ನು ಅವತ್ತು ಜಗತ್ತಿಗೆ ತೋರಿಸಿದರು. ಇನ್ನು ಮುಂದಿನ ಟೂರ್ನಮೆಂಟಲ್ಲೂ ಅವರು ಹೆಂಗೆ ಆಡ್ಬೋದು ಅನ್ನೋದನ್ನು ನಾವೆಲ್ಲ ಕಲ್ಪನೆ ಮಾಡ್ಬೋದು. ಅವರನ್ನು ಬಿಟ್ಟರು ಕೂಡ ಅಂಬಟಿ ರಾಯ್ಡು ಇದ್ದಾರೆ, ರವೀಂದ್ರ ಜಡೇಜಾ ಇದ್ದಾರೆ, ಸ್ವತಃ MS ಧೋನಿ ಕೂಡ ಇದ್ದಾರೆ. ಇವರೆಲ್ಲರಿಂದಾಗಿ ಬ್ಯಾಟಿಂಗು ಚೆನ್ನಾಗೇ ಇದೆ CSKನಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ತಂಡದವರು ಭಾಳ ಕೂಲಾಗಿ ತಂತ್ರಗಾರಿಕೆಯನ್ನು ಮಾಡುವಂಥವರು. ಎದುರಾಳಿ ತಂಡವನ್ನು ಒತ್ತಡಕ್ಕೆ ಸಿಲುಕಿಸಿ ತಮ್ಮ ಆಟವನ್ನು ನಿರ್ವಹಿಸುವಂತಹ ಎದೆಗಾರಿಕೆ ಈ ತಂಡಕ್ಕೆ ಇದೆ. ಯಾಕೆಂದರೆ ಡ್ವೆನ್ ಬ್ರಾವೋ ಅಂತ ಒಬ್ಬ ಆಲ್ರೌಂಡರ್ ಕೂಡ ಇದ್ದಾರೆ. ಇವರೆಲ್ಲರೂ ತಮ್ಮ ಫಾರ್ಮಲ್ಲಿ ಬಂದುಬಿಟ್ರೆ ನಿಜಕ್ಕೂ ಈ ತಂಡ KKR ದೊಡ್ಡ ಸವಾಲನ್ನು ಇಡುತ್ತೆ. ಬೌಲಿಂಗ್ನಲ್ಲೂ ಕೂಡ ದೀಪಕ್ ಚಹಾರ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಸ್ಪಿನ್ನರ್ ಪಿಯೂಷ್ ಚಾವ್ಲಾ ಕೂಡ ಉತ್ತಮವಾಗಿ ಆಡ್ತಾ ಇದ್ದಾರೆ. ಇದೆಲ್ಲದರಿಂದಾಗಿ ಚೆನ್ನೈ ಸೂಪರ್ ಕಿಂಗ್ಸು ಭಾಳ ವಿಶ್ವಾಸದಲ್ಲಿದೆ. ಆದರೆ ಸೋಲಿನ ಒಂದು ಓಟವನ್ನು ತಡೆದಕ್ಕೋಸ್ಕರವಾಗಿ KKR ಇವತ್ತು ತನ್ನ ಪೂರ್ಣ ಸಾಮರ್ಥ್ಯವನ್ನು ಪಣಕೊಡುವ ಎಲ್ಲ ಲಕ್ಷಣಗಳು ಇವೆ. ಆದ್ದರಿಂದ ಈ ಇಬ್ಬರು ವಿಕೆಟ್ ಕೀಪರ್ಗಳು ಅಂದರೆ ಮಹೇಂದ್ರ ಸಿಂಗ್ ಧೋನಿ ಮತ್ತು ದಿನೇಶ್ ಕಾರ್ತಿಕ್ ಅವರ ಈ ತಂಡಗಳು ತುರುಸಿನ ಹೋರಾಟ ನಡೆಸುವಂಥ ಎಲ್ಲ ಸಾಧ್ಯತೆಗಳು ಇವೆ ವೀಕ್ಷಕರೇ. ಇನ್ನು ನಿನ್ನೆ ನಡೆದಂಥ ಪಂದ್ಯ, ಮಂಗಳವಾರ ಮುಂಬೈ ಇಂಡಿಯನ್ಸ್ ದಿವಸ ಅದು. ಯಾಕೆ ಅಂತಂದರೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಆಲ್ರೌಂಡ್ ಆಟ ಆಡ್ತು ಅಂದರೆ ಈ ತಂಡ. ಸ್ಫೋಟಕ ಬ್ಯಾಟ್ಸ್ಮನ್ಗಳಿರುವಂಥ ರಾಜಸ್ಥಾನ್ ರಾಯಲ್ಸ್ ಆಟ ಯಾವ ಹಂತದಲ್ಲೂ ನಡೀಲೇ ಇಲ್ಲ. ಟಾಸ್ ಗೆದ್ದಂಥ ರೋಹಿತ್ ಶರ್ಮಾ ಬ್ಯಾಟಿಂಗ್ ತೊಗೊಂಡ್ರು, ಮೊದಲನೇ ವಿಕೆಟ್ಗೆ ಒಳ್ಳೆಯ ಅಡಿಪಾಯ ಹಾಕ್ಕೊಟ್ರು. ಆಮೇಲೆ ಸೂರ್ಯಕುಮಾರ್ ಯಾದವ್, ಪ್ರತಿ IPLಲ್ಲೂ ಚೆನ್ನಾಗೇ ಆಡ್ತಿರುವಂತಹ ಈ ಆಟಗಾರ ನಿನ್ನೆ ಕೂಡ ಮಿಂಚಿದರು, ಅದ್ಭುತವಾದ ಅರ್ಧಶತಕವನ್ನು ಹೊಡೆದ್ರು. ಅವರಿಗೆ 5ನೇ ವಿಕೆಟ್ ಜೊತೆ ಆಟದಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಒಳ್ಳೆಯ ಸಾಥ್ ಕೊಟ್ಟರು. ಅದರಿಂದಾಗಿ ತಂಡ 193 ರನ್ ಗಳಿಸೋದಕ್ಕೆ ಸಾಧ್ಯ ಆಯಿತು. 88ಕ್ಕೆ 3 ವಿಕೆಟ್ ಕಳ್ಕೊಂಡಂಥ ಮುಂಬೈ ಇಂಡಿಯನ್ಸು ಅಷ್ಟು ದೊಡ್ಡ ಮೊತ್ತ ಗಳಿಸ್ಲಿಕ್ಕೆ ಇವರಿಬ್ಬರು ಕಾರಣ ಆದರು. ಇದು ರಾಜಸ್ಥಾನ್ ರಾಯಲ್ಸಿಗೇನು ದೊಡ್ಡ ವಿಷಯ ಆಗಿರಲಿಲ್ಲ. ಯಾಕಂದರೆ ನಾವು ಟೂರ್ನಿ ಆರಂಭದಿಂದ ನೋಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಸಿಕ್ಸರ್ಗಳನ್ನು ಹೊಡೆದಂಥ ಸಂಜು ಸ್ಯಾಮ್ಸನ್ ಇರ್ಬೋದು, ರಾಹುಲ್ ತೆವಾಟಿ ಆಗಿರ್ಬೋದು, ಸ್ಟೀವ್ ಸ್ಮಿತ್ ಇರ್ಬೋದು, ಇವರೆಲ್ಲರೂ ಸೇರಿ ಇದನ್ನು ಗುರಿ ಮುಟ್ತಾರೆ ಅಂತ ಅಂದ್ಕೊಂಡಿರೋ ಸಾಧ್ಯತೆ ಇತ್ತು. ಆದರೆ ಎಷ್ಟು ಚಾಣಾಕ್ಷತನದಿಂದ ಬೌಲಿಂಗ್ ಸಂಘಟನೆ ಮಾಡಿದರು ಅಂತಂದರೆ ರೋಹಿತ್ ಶರ್ಮಾ ಅವರಿಗೆ
ಬ್ಯಾಟ್ಸ್ಮನ್ಗಳಿಗೆ ಆಡೋದಕ್ಕೆ ಯಾವ ಒಂದು ಅವಕಾಶವೇ ಸಿಗಲಿಲ್ಲ. ಜೋಸ್ ಬಟ್ಲರ್ ಒಬ್ಬರು ಹಾಫ್ ಸೆಂಚುರಿ ಹೊಡೆದಿದ್ದು ಬಿಟ್ಟರೆ ನಿನ್ನೆ ರಾಜಸ್ಥಾನ್ ರಾಯಲ್ಸಲ್ಲಿ ಉಳಿದ ಬ್ಯಾಟ್ಸ್ಮನ್ಗಳು ಅಕ್ಷರಶಃ ಪರದಾಡಿದರು. ಕೊನೆ ಹಂತದಲ್ಲಿ ಜೋಫ್ರಾ ಆರ್ಚರ್ ಒಂದೆರಡು ಸಿಕ್ಸರ್ ಹೊಡೆದು ಸೈ ಅನ್ನಿಸ್ಕೊಂಡ್ರೆ ಹೊರತಾಗಿ ಸಂಜು ಸ್ಯಾಮ್ಸನ್ ಖಾತೆ ತೆರಲಿಲ್ಲ, ಯಶಸ್ವಿ ಜೈಸ್ವಾಲ್ ಖಾತೆ ತೆರಲಿಲ್ಲ, ಇನ್ನು ಡೆತ್ ಓವರ್ ಎಕ್ಸ್ಪರ್ಟ್ ಅಂತ ಏನು ಹೇಳ್ತೀವಿ ಜಸ್ಪ್ರೀತ್ ಬೂಮ್ರಾ ಅವರು ನಿಜಕ್ಕೂ ನಿನ್ನೆ ಡೆತ್ ನೋಟನ್ನೇ ಬರೆದ್ಬಿಟ್ರು ರಾಜಸ್ಥಾನ್ ರಾಯಲ್ಸಿಗೆ. ಅವರಿಂದಾಗಿ ಅವರು ನಿನ್ನೆ ನಾಲ್ಕು ವಿಕೆಟ್ ತೊಗೊಂಡು ಅಮೋಘವಾದ ಬೌಲಿಂಗ್ ಮಾಡಿದರು. ಆಮೇಲೆ ಟ್ರೆಂಟ್ ಬೋಲ್ಟ್ ನ್ಯೂಜಿಲೆಂಡಿನ ಏನು ಎಡಗೈ ವೇಗಿ ಇದ್ದಾರೆ ಅವರು ಕೂಡ ಎರಡು ಪ್ರಮುಖ ವಿಕೆಟ್ಗಳನ್ನು ತೊಗೊಂಡು ರಾಜಸ್ಥಾನ್ ರಾಯಲ್ಸ್ನ ಬ್ಯಾಟಿಂಗ್ ಬೆನ್ನೆಲುಬನ್ನೇ ಮುರಿದಾಕಿದರು. ಇದರಿಂದಾಗಿ ರಾಜಸ್ಥಾನ್ ರಾಯಲ್ಸ್ ಸೋತೋಯಿತು. ಅಬ್ಬರದಿಂದ ಟೂರ್ನಿ ಆರಂಭಿಸಿದಂಥ ರಾಜಸ್ಥಾನ್ ರಾಯಲ್ಸ್ ಈಗ ಮತ್ತೆ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಹರಸಾಹಸ ಪಡಬೇಕಾದಂಥ ಸ್ಥಿತಿಗೆ ಬಂದು ತಲುಪಿದೆ. ಇಷ್ಟಾದರೂ ಕೂಡ ಅವರು ತಮ್ಮಲ್ಲಿರೋ ಅನುಭವಿ ಬ್ಯಾಟ್ಸ್ಮನ್ಗಳನ್ನು ಕಣಕ್ಕಿಳಿಸ್ತಾ ಇಲ್ಲ ಅನ್ನೋ ಒಂದು ಟೀಕೆನೂ ವ್ಯಕ್ತ ಆಗ್ತಾ ಇದೆ. ನಿನ್ನೆ ಬೌಲಿಂಗ್ ರೇಟ್ ಕಡಿಮೆ ಆಗಿದ್ದಕ್ಕೆ ಅದರ ನಾಯಕ ಸ್ಟೀವ್ ಸ್ಮಿತ್ಗೆ ದಂಡ ಕೂಡ ಬಿದ್ದಿದೆ. ಇದೆಲ್ಲದರ ನಡುವೆ ಚಾಂಪಿಯನ್ ರೀತಿಯಲ್ಲಿಯೇ ಆಡಿದ ಮುಂಬೈ ಇಂಡಿಯನ್ಸ್ ಅಗ್ರಸ್ಥಾನಕ್ಕೇರಿದೆ. ಇಂತಹ ಐ ಪಿ ಎಲ್ ವಿಶೇಷಗಳ ಮತ್ತು ಪಂದ್ಯಗಳ ಸಾರಾಂಶದೊಂದಿಗೆ ಮತ್ತೆ ನಾಳೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾವಾಣಿ .net. ನಮಸ್ಕಾರ.